ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ಮತ್ತು ಯಮಕನಮರಡಿ ವಿಧಾನಸಭೆ ಕ್ಷೇತ್ರದಲ್ಲಿ ಮೇ 10ರಂದು ಜರುಗಲಿರುವ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣೆ ಅಧಿಕಾರಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ಅಜೂರೆ ಮತ್ತು ಬಲರಾಮ್ ಚೌಹಾಣ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ದಿನಾಂಕ 9ರಂದು ಚುನಾವಣೆ ಸಿಬ್ಬಂದಿಗಳು ತಾಲೂಕಿನಲ್ಲಿ ನಿಗದಿಪಡಿಸಿದ ಮತದಾನ ಕೇಂದ್ರಕ್ಕೆ ತೆರಳಿ ಸಿದ್ಧತೆ ಮಾಡಿಕೊಳ್ಳಲಿದ್ದಾರೆ. ಅಭ್ಯರ್ಥಿಗಳು ದಿನಾಂಕ 10ರಂದು ಬೆಳಗಿನ ಜಾವ ಬಂದು ಕೇಂದ್ರದಲ್ಲಿರುವ ವಿವಿಪ್ಯಾಟ್ ಮಷಿನ್ಗಳನ್ನು ಪರಿಶೀಲಿಸಬಹುದು ಮತ್ತು ಸರಿಯಾಗಿ 7 ಗಂಟೆಗೆ ಮತದಾನ ಪ್ರಾರಂಭಿಸಲಾಗುವುದು ಮತ್ತು ಅದೇ ದಿನ ರಾತ್ರಿ ಪೊಲೀಸ್ ಭದ್ರತೆಯೊಂದಿಗೆ ಹುಕ್ಕೇರಿಯಿಂದ ಬೆಳಗಾವಿಗೆ ರವಾನಿಸಲಾಗುವುದು. ಕಾರಣ, ಸಾರ್ವಜನಿಕರು ಮತದಾನದ ಅವಧಿಯಲ್ಲಿ ತಮ್ಮ ಮತವನ್ನು ಚಲಾಯಿಸಬೇಕು ಎಂದರು. ಹುಕ್ಕೇರಿ ಮತಕ್ಷೇತ್ರದ ಕೌಂಟಿಂಗ್ ಮಸ್ಟಿಂಗ್ ಆಸ್ ವೆಲ್ ಆಸ್ ಡಿ ಮಸ್ಟಿಂಗ್ ಬೇಸಿಕ್ ಇನ್ಫಾರ್ಮೇಶನ್ ಈ ಥರ ಇದೆ. ಮಸ್ಟಿಂಗ್ ದಿನಾಂಕ 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಎಸ್ ಕೆ ಪಿ ಯು ಕಾಲೇಜಲ್ಲಿ ಆಗುತ್ತೆ. ಅಂದರೆ ಲೈಕ್ ಎಲ್ಲ ಪೋಲಿಂಗ್ ಪಾರ್ಟೀಸ್ ಏನು ಅಲಾಟ್ ಆಗಿರುತ್ತೆ ಅದು ಕನ್ಸರ್ನ್ ಪೋಲಿಂಗ್ ಸ್ಟೇಷನ್ಗೆ ಹೋಗಲಿಕ್ಕೆ ಮಷಿನ್ ಆಸ್ ವೆಲ್ ಆಸ್ ಪೋಲಿಂಗ್ ಮಟೀರಿಯಲ್ಸ್ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಎಸ್ ಕೆ ಪಿ ಯು ಕಾಲೇಜಲ್ಲಿ ಮಸ್ಟಿಂಗ್ ಆಗುತ್ತೆ 9ನೇ ತಾರೀಕು. ಅದೇ ಥರ ಡಿ ಮಸ್ಟಿಂಗ್ ಕೂಡ 10ನೇ ತಾರೀಕು ಸಾಯಂಕಾಲ 6 ಗಂಟೆ ಪೋಲಿಂಗ್ ಎಲ್ಲ ಮುಗಿದ ಮೇಲೆ ಎಸ್ ಕೆ ಪಿ ಯು ಕಾಲೇಜ್ ಹುಕ್ಕೇರಿಲಿ ಆಗುತ್ತೆ. ಸೊ ಒನ್ಸ್ ಡಿ ಮಸ್ಟಿಂಗ್ ಕಂಪ್ಲೀಟ್ ಆದಮೇಲೆ ಸ್ಪೆಸಿಫಿಕ್ ವೆಹಿಕಲ್ಸಲ್ಲಿ ಎಲ್ಲ ಇ ವಿ ಎಮ್ ಮಷಿನ್ಗಳನ್ನು ಪ್ಲಸ್ ಡಾಕ್ಯುಮೆಂಟ್ಸ್ ಅಂದರೆ ನಾವು ಸ್ಟ್ಯಾಚುಟರಿ ನಾನ್ ಸ್ಟ್ಯಾಚುಟರಿ ಕವರ್ಸ್ ಏನಾಗುತ್ತೆ ಅದು ಕೂಡ ನಾವು 2 ವೆಹಿಕಲಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಲ್ಲಿ ಎಸ್ ಕೆ ಪಿ ಯು ಕಾಲೇಜಿಂದ ಬೆಳಗಾವಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೇವೆ. ಸೊ ಲೈಕ್ ಅಲ್ಲಿ ಪುಳೇಕರ್ ಬಿಲ್ಡಿಂಗ್ ಆರ್ ಪಿ ಡಿ ಕಾಲೇಜ್ ಕ್ಯಾಂಪಸ್ ಬೆಳಗಾವಿಯಲ್ಲಿ ಫಸ್ಟ್ ಫ್ಲೋರಲ್ಲಿ ಸ್ಟ್ರಾಂಗ್ ರೂಮ್ ಮಾಡಲಾಗಿದೆ. ಸೊ ಅದೇ ಥರ ನಮ್ಮ ಕೌಂಟಿಂಗ್ ಕೂಡ 13ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಪುಳೇಕರ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಆರ್ ಪಿ ಡಿ ಕಾಲೇಜಲ್ಲೇ ಆಗುತ್ತೆ. ಸೊ ಅದ್ರದ್ದು ಎಲ್ಲ ರಿಟರ್ನ್ ಇನ್ಫಾರ್ಮೇಷನ್ ಕೂಡ ಎಲ್ಲ ಕ್ಯಾಂಡಿಡೇಟ್ಸ್ ಆ್ಯಂಡ್ ಎಲೆಕ್ಷನ್ ಏಜೆಂಟ್ಸ್ಗೆ ನಾವು ಕೊಟ್ಟಿದ್ದೇವೆ. ಸೊ ಅದ್ರ ಜೊತೆ ಕೌಂಟಿಂಗ್ ಇನ್ಸ್ಟ್ರಕ್ಷನ್ಸ್ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಒನ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಟೋಟಲಿ 14 ಟೇಬಲ್ಸ್ ಇರುತ್ತೆ, ಅಂದರೆ 11+3 ಇವಿಎಮ್ ಮಷಿನ್ದು, ಬಾಕಿದು ಇ ಟಿ ಪಿ ಎಸ್ ಆ್ಯಂಡ್ 2 ಪೋಸ್ಟಲ್ಗಳು, ಒಂದು 6 ಟೇಬಲ್ ಇರುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಕೌಂಟಿಂಗ್. ಸೊ ಬೆಳಗ್ಗೆ 6:15ಕ್ಕೆ ನಾವು ಭದ್ರತಾ ಕೊಠಡಿ ಓಪನ್ ಮಾಡೋಕ್ಕಿಂತ ಮುಂಚೆನೆ ಎಲ್ಲ ಎಲೆಕ್ಷನ್ ಕ್ಯಾಂಡಿಡೇಟ್ ಆ್ಯಂಡ್ ಕ್ಯಾಂಡಿಡೇಟ್ ಏಜೆಂಟ್ ಆರ್ ಕ್ಯಾಂಡಿಡೇಟ್ ಏಜೆಂಟ್ ಅವರು ಉಪಸ್ಥಿತಿಯಲ್ಲಿ, ಅಬ್ಸರ್ವರ್ ಉಪಸ್ಥಿತಿಯಲ್ಲಿ ಕೊಠಡಿನ ಓಪನ್ ಮಾಡಿ ನಾವು ಬೆಳಗ್ಗೆ 7:30ಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಇಲ್ಲಿ ಮೇರೆಗೆ ಸ್ಟಾರ್ಟ್ ಮಾಡ್ತೇವೆ. ಬಲರಾಮ್ ಚೌಹಾಣ್ ಮಾತನಾಡಿ, ಸೋಮವಾರ ದಿನ ಸಾರ್ವಜನಿಕ ಬಹಿರಂಗ ಸಭೆ ಮುಕ್ತಾಯವಾಗಲಿದ್ದು ಮಂಗಳವಾರ ದಿನ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಬಹುದು. ಮತದಾನ ಕೇಂದ್ರದಲ್ಲಿಯ ನಿಯಮಗಳನ್ನು ಅಭ್ಯರ್ಥಿ ಮತ್ತು ಅವರ ಏಜೆಂಟರಿಗೆ ಈಗಾಗಲೇ ತಿಳಿಸಲಾಗಿದೆ. ಅದೇ ರೀತಿ ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜಯ್ ಇಂಗಳೆ, ಉಪತಹಶೀಲ್ದಾರ್ ಶ್ರೀಶೈಲ್ ಮಗದುಂ, ಎಂಎಂ ಬಾಲ್ದಾರ್ ಉಪಸ್ಥಿತರಿದ್ದರು. ಕ್ಯಾಂಡಿಡೇಟ್ಸ್ ಮತ್ತು ಅವರ ಏಜೆಂಟ್ಸ್ ಮೀಟಿಂಗ್ ತಗೊಂಡಿದ್ದೀವಿ. ಈ 72 ಅವರ್ಸ್ ಎಸ್ ಒ ಪಿ ಏನು ಫಾಲೋಅಪ್ ಮಾಡಬೇಕು, ಆಮೇಲೆ 48 ಅವರ್ಸದ್ದು ಎಸ್ ಒ ಪಿ ಏನಿರ್ತದೆ ಅದನ್ನು ಯಾವ ರೀತಿ ಫಾಲೋಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಈಗ ಒಂದು ಪೋಲಿಂಗ್ ಅರೇಂಜ್ಮೆಂಟ್ ಎಲ್ಲ ರೆಡಿ ಆಗಿದೆ. 48 ಗಂಟೆ ಅಂದರೆ ನಾಳೆ ಸಾಯಂಕಾಲ 6 ಗಂಟೆಯಿಂದ ಬಹಿರಂಗ ಪ್ರಚಾರ ಮುಕ್ತಾಯ ಆಗುತ್ತೆ. ಸೊ ಅದರ ನಂತರ ಅವ್ರು ಯಾರೂ ಬಹಿರಂಗ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ಬೋದು. ಬಟ್ ಅಲ್ಲಿ ಸೆಕ್ಷನ್ 144 ಸಿ ಆರ್ ಪಿ ಸಿ ಇಂಪೋಸ್ ಆಗಿರೋದ್ರಿಂದ 5ಕ್ಕಿಂತ ಹೆಚ್ಚು ಜನ ಅಲ್ಲಿ ಗುಂಪು ಕೂಡಲಿಕ್ಕೆ ಅವಕಾಶ ಇರೋದಿಲ್ಲ. ಆಮೇಲೆ ವೆಹಿಕಲ್ಗಳನ್ನು ಈಗ ಯಾವ ರೀತಿಯಾಗಿ ಕನ್ವರ್ಸಿಂಗ್ ಮಾಡ್ತಿದ್ರು ಲಾರ್ಜ್ ನಂಬರಲ್ಲಿ ಆ ಥರ ತೊಗೊಳ್ಳಿಕ್ಕೆ ಅವಕಾಶ ಇಲ್ಲ. ಕೇವಲ 2 ವೆಹಿಕಲ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಲೌಡ್ ಸ್ಪೀಕರ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸೊ ಈ ಕೆಲವೊಂದಿಷ್ಟು ಅಂಶಗಳನ್ನು ಅವರು ಫಾಲೋಅಪ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಮ್ ಸಿ ಸಿ ವೈಲೇಷನ್ ಆಗಬಾರ್ದು ಎಲ್ಲಿ ಅಂತೇಳಿ, ಸೊ ಫ್ಲೈಯಿಂಗ್ ಸ್ಕ್ವಾಡು, ನಮ್ಮ ಸ್ಟ್ಯಾಟಿಕ್ ಸರ್ವಿಲೆನ್ಸ್ ಟೀಮು, ಅದರ ಜೊತೆಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಏನು ಬಂದಿದೆ, ಆಮೇಲೆ ನಮ್ಮದು ಸ್ಟೇಟ್ ಪೊಲೀಸಿಗೆ ಸೇರಿಕೊಂಡು ನಮ್ಮದೇ ಆದಂಥ ಕೆಲವೊಂದಿಷ್ಟು ಟೀಮ್ಗಳನ್ನು ಮಾಡಿಕೊಂಡು ರೌಂಡ್ ದಿ ಕ್ಲಾಕ್ ನಾವು ಆ ಎಮ್ ಸಿ ಸಿ ವೈಲೇಷನ್ ಆಗದ ಹಾಗೆ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ 9ನೇ ತಾರೀಕು ಬೆಳಿಗ್ಗೆ ನಮ್ಮದು ಮಸ್ಟಿಂಗ್ ಇರುತ್ತೆ ಎಸ್ ಕೆ ಹೈಸ್ಕೂಲಲ್ಲಿ. ಅಲ್ಲಿಂದ ನಮ್ಮದೆಲ್ಲ ಮಷಿನ್ಗಳನ್ನು ನಮ್ಮ ಏನು ಸಿಬ್ಬಂದಿ ಇರುತ್ತೆ ಅವರೆಲ್ಲ ತೊಗೊಂಡು
ಆಯಾ ಪೋಲಿಂಗ್ ಸ್ಟೇಷನ್ಗೆ ಹೋಗ್ತಾರೆ. ಆ ಪೋಲಿಂಗ್ ಸ್ಟೇಷನಿಗೆ ಹೋದ್ಮೇಲೆ ಸೌತ್ ಸಾಯಂಕಾಲ ಅವರೆಲ್ಲ ಅಲ್ಲೇ ಉಳ್ಕೊಳ್ತಾರೆ. ಬೆಳಿಗ್ಗೆ ನೆಕ್ಸ್ಟ್ ಡೇ ಅಂದರೆ 10ನೇ ತಾರೀಕು ಮುಂಜಾನೆ 5:30 ಗಂಟೆಗೆ ಮಾಕ್ ಪೋಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಎಲ್ಲ ರಾಜಕೀಯ ಪಕ್ಷದವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವರ ಏಜೆಂಟ್ಗಳನ್ನು 5:30 ಗಂಟೆಗೆ ಪೋಲಿಂಗ್ ಸ್ಟೇಷನ್ಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದರೆ ಸೊ ನಮಗೆ ಬೇಗ ಮಾಕ್ ಪೋಲ್ ಮುಗಿಸ್ಕೊಂಡು 7 ಗಂಟೆಯಿಂದ ಆ್ಯಕ್ಚುಯಲ್ ಪೋಲ್ ಏನು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅನುಕೂಲ ಆಗುತ್ತೆ. ಮಹೇಂದ್ರ ಗೋಲ್ಡ್ ಕುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಕುಕ್ಕೇರಿ.